ನಾಲ್ಗೆ ಬಹಳ ರುಚಿ ಇಲ್ಲ ಆದಾಗ ಏನಾರು ಹಿತವಾಗಿ ಉಣ್ಣುಕು ಅಂತಾದಾಗ ಈ ಕಟ್ಟು ಸಾರು ಲಾಯ್ಕ ಮರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿಬಿಡ್ತೀನಿ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ. ನಾನು ಮಾನಸ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪು ತೊಗರಿಬೇಳೆ ತಗೊಂಡು ಅದನ್ನು ಚಂದ ತೊಳೆದು ಅದಕ್ಕೆ ಎಣ್ಣೆ ಅರಿಶಿನ ಹಾಕಿದ್ದೀನಿ. ಇದಕ್ಕೆ ನಾನು ಒಂದು 5 ಹಸಿಮೆಣಸು, ಒಂದು ಟೊಮೆಟೊ ಕತ್ತರಿಸಿದ್ದು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಸ್ಟೌವ್ ಮೇಲಿಟ್ಟು ಸ್ಟೌವ್ ಆನ್ ಮಾಡಿದ್ದೀನಿ. ಆಮೇಲೆ ಇದನ್ನು ಒಂದು 3 ಸಲ ಕುಕ್ಸ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದ್ರೆ ನೋಡಿ ಹಿಂಗೆ ಬೇಳೆ ಎಲ್ಲ ಲಾಯ್ಕು ಬೆಂದಿರುತ್ತೆ. ಅದನ್ನು ನಾನು ಹಿಂಗೆ ಸಮ ಹಿಸ್ಕೊಂಡು ಇಟ್ಕೊಂಡಿದ್ದೀನಿ. ಏತಕ್ಕೆ ಅಂದರೆ ಬೇಳೆ ಹಸಿಮೆಣಸು ಟೊಮೆಟೊ ಎಲ್ಲ ಚಂದ ಕರ್ಬೇಕಲ್ಲ ಹಾಗಾಗಿ. ಆಮೇಲೆ ಈಚೆಗೆ ಸ್ಟೌವ್ ಹಚ್ಚಿ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚ ತುಪ್ಪ, ಸಾಸಿವೆ, 1/2 ಚಮಚ ಜೀರಿಗೆ, ಇಂಗು, 1 ಪೀಸ್ ಶುಂಠಿ ಜಜ್ಜಿದ್ದು, ಕರಿಬೇವು ಇದನ್ನು ಹಾಕಿ ಒಗ್ಗರಣೆ ಆದ ಕೂಡಲೇ ಅದಕ್ಕೆ ಈ ಬೇಯಿಸ್ಕೊಂಡಿದ್ದು ಕಟ್ಟು ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾದ್ರೆ ಹಾಕೋಕು. ಸಾರು ಎಷ್ಟು ತೆಳ್ಳು ಬರಕು ಅಂತ ಗೊತ್ತಾಗೋಕ್ಕಲ್ಲ ಹಾಗಾಗಿ. ಆಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚಂದ ಕುದಿಸಕು ನೋಡಿ ಹೆಂಗೆ ಕೊತ ಕೊತ ಅಂತ ಕುದೀತದೆ ಅಂತ ನೋಡಿ. ಅದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳಕು. ಹಾಕ್ಕೊಂಡು ಮೇಲಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು ಕೂಡ ಹಾಕ್ಕೊಳಕು. ಇದು ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಕು ಲಾಯ್ಕು ಮರ್ರೆ. ಬಿಸಿ ಅನ್ನಕ್ಕಂತೂ ಗೊಡ್ದಾಗುತ್ತೆ. ಸುಮ್ಮನೆ ಬಾಯಲ್ಲಿ ನೀರು ಒರೆಸ್ಕೊಂಬಿಡಿ, ಹೋಗಿ ಈಗಲೇ ಕಡ್ಸಾರು ಮಾಡಿ ಹೊಟ್ಟೆ ಬರ್ತಿ ಊಟ ಮಾಡಿ. ಈ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.